ಶೂದ್ರರು ಅಂದರೆ ಒಲೆಯರು ಮಾದಿಗರು ಅನ್ಕೊಂಡು ನಾನು ಹೇಳಿ, ಇಲ್ಲ ಕಣ್ರಪ್ಪ, ಗೌಡರು ಶೂದ್ರರೇ, ಲಿಂಗಾಯತರು ಶೂದ್ರರೇ, ಹೆಣ್ಮಕ್ಳು ಶೂದ್ರರೇ. ವಿಜಯೇಂದ್ರ ರಾಘವೇಂದ್ರನ ಹೆಂಗೆ ಇಡ್ತಾರೆ, ಮಾಧುರ್ಯ ಇಡ್ತಾರೆ ಇವರು. ಇವರು ಶೂದ್ರ, ಇವರು ಅಧಿಕಾರ ಬಿಡಬೇಕಾಗುತ್ತೆ. ನೀವು ಕುಮಾರಸ್ವಾಮಿ ಬಿಡಬೇಕಾಗುತ್ತೆ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಅಧಿಕಾರ ಬಿಡಬೇಕಾಗುತ್ತೆ ಮನಸ್ಥಿತಿ ಪ್ರಕಾರ. ದಕ್ಷಿಣ ಭಾರತಕ್ಕೆ ಜನರಲ್ ಆಗಿ ದೊಡ್ಡ ಆಪತ್ತು ಕಾಯ್ದಿದೆ, ಅದರ ಹೆಸರು ಡಿಲಿಮಿಟೇಷನ್. ನಮ್ಮ ಪಾರ್ಲಿಮೆಂಟ್ ಹೌಸ್ ಏನಿತ್ತು ಅದನ್ನು ದೊಡ್ಡದಾಗಿ ಕಟ್ಟಿರೋ ಉದ್ದೇಶ, ಇಲ್ಲಿ 800 ಜನಕ್ಕಿಂತ ಹೆಚ್ಚು ಸಂಸದರು ಕೂಡಬಹುದು ಅಂತ ಹೇಳಿದ್ರಲ್ಲ, ಈಗ 550 ಹೆಚ್ಚಿಗೆ ಜನ ಎಲ್ಲಿಂದ ಬರ್ತಾರೆ ಅನ್ನೋದು ಯಾವ ಮೀಡಿಯಾನು ಜನರಿಗೆ ತೋರಿಸಿಲ್ಲ. ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಲಾಯರ್ ಆಗಲಿ, ಮತ್ತು ಯಾವನೇ ಭ್ರಷ್ಟ ಆದರೂ ಪತ್ರಕರ್ತ ಭ್ರಷ್ಟ ಆಗ್ಬಿಡ್ತು ಅಂತ ಹೇಳ್ತೀನಿ. ಇವತ್ತು ಭ್ರಷ್ಟತೆಯಲ್ಲಿ ಕೂಪದಲ್ಲಿ ಮುಳುಗೋಗಿದ್ದಾರೆ. ಸೊ ಈ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾ ಇರೋರು ಪ್ರಜಾಪ್ರಭುತ್ವವನ್ನು ಒಪ್ಪದೇ ಇರೋರು. ಹಾಗಾದರೆ ಈ ಪ್ರಜಾಪ್ರಭುತ್ವ ಬೇಡ, ಸಂವಿಧಾನ ಬೇಡ ಅನ್ನೋರು ಈ ಮುಂದೆ ಯಾವ ವ್ಯವಸ್ಥೆಯನ್ನು ತರಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಬಟ್ ಸಂವಿಧಾನ ಬದಲಾದರೆ ಈ ದೇಶ ಯಾವ ಸ್ಥಿತಿಗೆ ಹೋಗುತ್ತೆ ಏನು ಹೇಳ್ತಾರೆ ನೋಡಿದೇವರು. ಹೊಸ್ತಾಗಿ ಏನಿಲ್ಲ, ಈಗ ಈ ಸಂವಿಧಾನ ಬೇಡ ಅಂತ ಹೇಳೋರು ಇಂಥದ್ದು ಇದೆ ಅಂತ ಆಲ್ರೆಡಿ ಇನ್ನೊಂದು ಹೇಳ್ತಾ ಇದ್ದಾರೆ. ಆಲ್ರೆಡಿ ಹೇಳ್ತಾವ್ರೆ ಯಾವುದು, ಮನುಸ್ಮೃತಿ ಅಂತ ಹೇಳ್ತಾರೆ. ಮನುಸ್ಮೃತಿ ಹೊಸ್ತಲ್ವಲ್ಲ, ಮನುಸ್ಮೃತಿ ಪ್ರಕಾರ ಮೇಡಮ್ ಹೇಳಿದ್ರು. ಇವಾಗ ವರ್ಣಾಶ್ರಮ ಬರುತ್ತೆ, ಯಾವ ಜಾತಿ ಏನು ಕೆಲಸ ಮಾಡಬೇಕು ಅಂತ ಬರುತ್ತೆ. ಅವಾಗಲೇ ಮೇಡಮ್ ಹೇಳಿದರು, ಇಲ್ಲಿ ಬ್ರಾಹ್ಮಣರು ಇರ್ತಾರೆ, ತೆಳಗಡೆ ಕರ್ನಾಟಕದಲ್ಲಿ ಒಕ್ಕಲಿಗರು ಲಿಂಗಾಯತರು, ಅಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ಯಾದವರು ಅಂತಾರ. ಇದು ತುಂಬ ಖುಷಿಯಾಗ್ಬಿಡ್ತಾರೆ. ಇವರು ಶೂದ್ರರೇ, ಇವ್ರಿಗೂ ಅಧಿಕಾರ ಇಲ್ಲ, ಅಲ್ಲ ಇಲ್ಲ ಕೊಡಲ್ಲ. ಇವರು ಮನುಸ್ಮೃತಿ ಪ್ರಕಾರ ಬಂದರೆ ಒಕ್ಕಲಿಗರಿಗೂ ಅಧಿಕಾರ ಇಲ್ಲ, ಲಿಂಗಾಯತರಿಗೂ ಇಲ್ಲ, ಇವರು ಶೂದ್ರರೇ ಅಲ್ವಾ. ಏನೋ ಒಬ್ಬರೇ ಒಬ್ಬರು ನಿಲ್ಲಿಸಿದಾರಲ್ಲ ನಮ್ಮ ಮೈಸೂರಲ್ಲಿ, ಇವಾಗ ಒಡೆಯರ್, ನಾನೇನೋ ರಾಜ ಅಂತ ಕರೆಯಲ್ಲ. ಇವಾಗ ಸದ್ಯ ಪ್ರಜಾಪ್ರಭುತ್ವ ಆಗಿರೋದ್ರಿಂದ ನಾನು ಯದಿವೀರ್ ಅಂತ ಅಷ್ಟೇ ಕರಿತೀನಿ. ಇರಲಿ, ಪರವಾಗಿಲ್ಲ, ಮಾಜಿ ಅಂತಣ್ಣ, ಅವ್ರನ್ನ ಕೊಡ್ಬೋದೇ ವಿನಃ, ಯಾಕಂದ್ರೆ ನಮ್ಮ ಕರ್ನಾಟಕದ ಒಕ್ಕಲಿಗರು ಲಿಂಗಾಯತ ತುಂಬ ಖುಷಿಯಾಗಬೇಡಿ, ನಿಮಗೆ ಶೂದ್ರರು ನೀವು, ನಿಮ್ಗೆ ಅಧಿಕಾರ ಸಿಗಲ್ಲ. ಈ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಇದ್ದಾರಲ್ಲ ವಿಜಯೇಂದ್ರ ಅವರು, ನಂಗೆ ಇನ್ನೊಂದು ಸುಮ್ಮನೆ ಹೇಳ್ಬೇಕಾದ್ರೆ ನಮಗೆ ಗೊತ್ತಿಲ್ಲ. ಇದೆ ಯಾರಾದರೂ ಲಿಂಗಾಯತರು ವಿಜಯೇಂದ್ರ ರಾಘವೇಂದ್ರ ಅಂತ ಹೆಸರಿಡ್ತಾರಾ? ಅದು ಮಾಧುರ್ಯ ಹೆಸರು ಅಲ್ವಾ? ಅದು ಹೆಂಗೆ ಇಟ್ಬಿಟ್ರಪ್ಪ ಯಡಿಯೂರಪ್ಪನವರು? ಇವ್ರು ಲಿಂಗಾಯತರ ಪ್ರತಿನಿಧಿ ಅಂತೆ ವಿಜಯೇಂದ್ರ ರಾಘವೇಂದ್ರನ ಹೆಂಗೆ ಇಡ್ತಾರೆ, ಮಾಧುರ್ಯ ಹೆಸರು ಇಡ್ತಾರೆ ಇವರು. ಇವರು ಶೂದ್ರ, ಇವರು ಅಧಿಕಾರ ಬಿಡಬೇಕಾಗುತ್ತೆ. ನೀವು ಕುಮಾರಸ್ವಾಮಿ ಬಿಡಬೇಕಾಗುತ್ತೆ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಅಧಿಕಾರ ಬಿಡಬೇಕಾಗುತ್ತೆ ಮನಸ್ಥಿತಿ ಪ್ರಕಾರ. ನೀವು ರೆಡಿಯಾಗಿದ್ದರು ಅನುಯಾಯಿಗಳು, ಯಾರಾದ್ರೂ ಬಿ ಜೆ ಪಿಗೆ ಅಯ್ಯೋ ಓಟ್ ಹಾಕಕ್ಕೆ ರೆಡಿಯಾಗಿದ್ದರು, ಓ ಅನ್ಕೊಂಡು ಯೋಚನೆ ಮಾಡ್ರಪ್ಪ. ನೀವು ಒಕ್ಕಲಿಗರು ಲೀಡ್ರು, ಕುರುಬರು, ಲಿಂಗಾಯತರು, ಮೊದಲು ಎಲ್ಲ ಬಿಡಬೇಕಾಗುತ್ತೆ. ಬಿಡಕ್ಕೆ ರೆಡಿಯಾಗಿದ್ರೆ ತಗ ನಮ್ದೇನು. ಅಂದರೆ ರಾಜ್ಯ ಸರ್ಕಾರ ನಮ್ಮ ತೆರಿಗೆ ಪಾಲನ ನಮಗೆ ಕೊಡಿ ಅಂತ ಅನ್ನುವಾಗ ಒಬ್ಬರು ಸಂಸದರು ಕೇಳ್ತಾರೆ, ಕಾಂಗ್ರೆಸ್ ಸಂಸದರು, ತೆರಿಗೆ ಪಾಲನ ನಮಗೆ ಕೊಡಿ, ಇಲ್ಲ ನಮಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ. ಆಗ ಮಾಧ್ಯಮಗಳದ್ದು, ಬಿ ಜೆ ಪಿಯ ನಾಯಕರದ್ದು ಜೋರಾಗತ್ತೆ, ನಾವು ಒಟ್ಟಾರೆ ಒಂದು ರಾಷ್ಟ್ರವನ್ನು ಇವರು ಇಬ್ಬಾಗ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಈಗ ಇದೇ ಬಿ ಜೆ ಪಿಯ ನಾಯಕರು 400 ಸೀಟ್ ಕೊಡಿ, ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇ ಬಿ ಜೆ ಪಿ ನಾಯಕರಿಗೆ, ಮಾಧ್ಯಮಗಳಿಗೆ ಬಿ ಜೆ ಪಿಯ ಈ ಪ್ರಮಾದ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಿ ಮಾಧ್ಯಮಗಳ ಬಗ್ಗೆ, ನಿಮ್ಮ ಸಲಹೆ ಏನಿದೆ ಮೇಡಮ್? ಇಲ್ಲ, ಫಸ್ಟಿಗೆ ಅವರು ಆಗಲೇ ಒಂದು ಮಾತು ಹೇಳಿದರು ಗೊತ್ತಾ, ತಲೆಯನ್ನು ಬ್ರೇನನ್ನು ತೆಗೆದಿಟ್ಟಿರ್ತಾರೆ ಅಂಥೇಳಿ. ಈ ಬಿ ಜೆ ಪಿ ನಾಯಕರು ರಾಷ್ಟ್ರ ನಾಯಕರು ಬೇರೆ, ರಾಜ್ಯ ನಾಯಕರು ಬೇರೆ. ನಮ್ಮ ರಾಜ್ಯದೊಳಗೆ ಬಿ ಜೆ ಪಿ ಬರೋಕ್ಕೆ ಮುಖ್ಯ ಕಾರಣ ಯಡಿಯೂರಪ್ಪ. ಅವರು ಆದರೂ ಸಹಿತ ಯಡಿಯೂರಪ್ಪನ ಕಾಲದೊಳಗೆ ಭ್ರಷ್ಟಾಚಾರ ಏನಾಯಿತು ಎಂತಾಯಿತು ಅದೆಲ್ಲನೂ ಬಿಟ್ಟರೆ, ಅದನ್ನೆಲ್ಲನೂ ಸೆಪರೇಟಾಗಿ ನೋಡಿದ್ರೂ ಯಡಿಯೂರಪ್ಪ ಯಾವತ್ತೂ ಕೋಮುವಾದಕ್ಕೆ ಒಂದು ಆಸ್ಪದ ಕೊಡಲಿಲ್ಲ. ಅದು ರಾಷ್ಟ್ರ ನಾಯಕರ ಒಂದು ಅಜೆಂಡಾದ ಭಾಗ ಆಗಿ ಆ ಥರ ಮಾತಾಡಲಿಲ್ಲ. ಈವನ್ ಕೊರೋನಾ ಟೈಮ್ನಾಗೂ ಮುಸ್ಲಿಮರನ್ನು ಬ್ಲೇಮ್ ಮಾಡಬೇಡ್ರಿ ಅನ್ನುವಂಥ ಒಂದು ಉದಾತ್ತ ಮಾತು ಹೇಳಿದರು. ಒಳ್ಳೆತನಕ್ಕೆ ಒಳ್ಳೆಯದನ್ನು ಒಪ್ಕೊಳ್ಳೋಣ. ಅದು ಬಿಟ್ಟರೆ ಈಗ ಇವರು ಏನೇನು ಮಾತಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಅದನ್ನು ಡೈಲಾಗ್ಗಳು ಹೇಳ್ತಾರೆ. ಈಗ ಕೊರೋನಾ ಟೈಮ್ನಾಗೆ ಲಾಕ್ಡೌನ್ ಮಾಡಿದರು, ಲಾಕ್ಡೌನ್ ಮಾಡಿದಾಗ ಸಂಭ್ರಮ ಮಾಡಿದವರು, ಮೋದಿ ಎಲ್ಲ ಒಳ್ಳೆಯದಕ್ಕೆ ಮಾಡಿದರು ಅಂತ ಹೇಳಿದವರು, ಮನೆಯೊಳಗೆ ಕೂತು ಸ್ಯಾಲ್ರಿ ತೊಗೊಳ್ಳೋರು, ಇಲ್ಲ ಬದುಕಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಇದ್ದವರು, ರೋಡ್ನಾಗ ಹೋಗಿ ರೋಡೊಳಗೆ ಬಿದ್ದು ಸತ್ತರೋ, ಟ್ರೈನ್ ಟ್ರ್ಯಾಕ್ ಮ್ಯಾಗೆಲ್ಲ ಸತ್ತರಲ್ಲ, ಅವ್ರ ಬಗ್ಗೆ ಮರುಕಾನು ವ್ಯಕ್ತಪಡಿಸಲಾರ್ದಂಥ ದೊಡ್ಡ ಸಮೂಹ ನಮ್ಮ ದೇಶದೊಳಗದೆ. ಈ ಇಡೀ ಸಮೂಹನ ಮೂರ್ಖ ಮಾಡೋ ಕೆಪ್ಯಾಸಿಟಿ ಗೌರ್ಮೆಂಟಿಗದೆ. ಎಲ್ಲರೂ ಓದ್ದವರು, ತಟ್ಟೆ ಬಾರಿಸ್ರಿ ಅಂತ ಹೇಳಿದರೆ ಅದಕ್ಕೆ ಸೈಂಟಿಫಿಕ್ ಲಾಜಿಕ್ನೂ ಕೊಟ್ಕೊಂಡು ಕೂತ್ರಿ ಇವರು. ಅಂದರೆ ಮೋದಿ ಏನರ ಹೇಳ್ತಾನಂದರೆ ಅವ ಅವರು ಹೆಂಗೆ ಹೇಳಿ, ಮೋದಿ ಅವ್ರು ಯಾವ ಏನೋ ಒಂದು ಮಾತಿಗೆ ಅಂತ ಹೇಳಿದ್ರು, ಅವ್ರು ಯಾವುದೋ ಮೀನಿಂಗ್ದಿಂದ ಹೇಳಿದ್ರು ಅಂತ ಇವ್ರು ಇಂಟರ್ಪ್ರಿಟ್ ಮಾಡ್ತಾರೆ. ಸೊ ಪ್ರಶ್ನೆ ಮಾಡೋದಿಲ್ಲ, ವಿಮರ್ಶೆ ವಿಮರ್ಶೆನೂ ಇಲ್ಲ. ವಿಮರ್ಶೆ ಯಾಕೆ ಮಾಡಬೇಕು ಅಂತ ನಿನ್ನೆ ಒಬ್ಬರು ಟಿ ವಿ ಚಾನೆಲ್ ನ್ಯೂಸು ಅವ್ರು ಕೇಳಿದರು, ನನ್ನಮ್ಮ ಪ್ರೈಮ್ ಮಿನಿಸ್ಟರ್ ಇವರು, ನಾ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಕಿರ್ಚಿ ಕಿರ್ಚಿ ಹೇಳಕತ್ತಿದ್ರು. ಅಂದರೆ ನೀವು ಅಪೋಸಿಷನ್ ಪಾರ್ಟಿಗೆ ಪ್ರಶ್ನೆ ಮಾಡೋದಂತೂ ಅದನ್ನ ಮರ್ತು ಬಿಟ್ಟಿರಿ. ಅದು ಬಿಟ್ಟು ಪ್ರಧಾನಮಂತ್ರಿ ಅಂತಂದರೆ ಯಾವಾಗಲೂ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಪಕ್ಷನೂ ಅಲ್ಲ, ಒಂದು ಒಂದು ಹುದ್ದೆಗದೀರಿ.
ಅವರನ್ನಾಗಲಿ ಆ ಜಾಗಕ್ಕಾಗಲಿ ಆ ಒಂದು ಪಕ್ಷಕ್ಕಾಗಲಿ ಪ್ರಶ್ನೆ ಕೇಳುವುದು ಯಾವತ್ತೂ ವಾಚ್ ಡಾಗ್ ಆದಂಥ ಜರ್ನಲಿಸ್ಟ್ಗಳ ಕೆಲಸ. ಈಗ ಪರಿಸ್ಥಿತಿ ಹೆಂಗಾಗ್ಯದ ಅಂದರೆ ಅವರನ್ನು ಸಮರ್ಥನೆ ಮಾಡ್ತೀನಿ, 10 ವರ್ಷದ ಹಿಂದೆ ಅಧಿಕಾರದಾಗ ಇದ್ದವ್ರನ್ನ ಇವತ್ತು ಪ್ರಶ್ನೆ ಮಾಡ್ತೀನಿ, ಇದಕ್ಕೆ ಯಾವುದಕ್ಕೂ ಲಾಜಿಕ್ ಇಲ್ಲ. ಈ ಥರ ಒಂದು ಸ್ಥಿತಿ ಬಂದು ನಿಂತಿದೆ. ಡಿಮಾನಿಟೈಸೇಷನ್ ಆದಾಗೂ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿದರು. ರೀಸೆಂಟಾಗಿ ಜಸ್ಟಿಸ್ ಇವರು ಸುಪ್ರೀಂ ಕೋರ್ಟ್ನಾಗ ಕೇಳಿದ್ರಿ, ಅದ್ರೊಳಗೆ ಡಿಸ್ಕಷನ್ನು ನಡೆದಿದೆ, ಕೇಸು ಇನ್ನೂ ನಡೆದಿದೆ. ಅದೊಂದು ಅತಿ ಆತುರದ ನಿರ್ಧಾರ, ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ ಅಂತ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬಾಯಿಯಿಂದ ಮಾತು ಬಂತು. ಅಂದರೆ ಇವರು ತಗೊಂಡದ್ದು UP ಇಲೆಕ್ಷನ್ ಟೈಮಿಗೆ ಡಿಮಾನಿಟೈಸೇಷನ್ ಆಯಿತು, ಇನ್ನು ಯಾವುದೋ ಟೈಮಿಗೆ ಇನ್ನೊಂದು ಏನೋ ಮಾಸ್ಟರ್ ಸ್ಟ್ರೋಕ್ ತಗೋತಾರೆ. ಇಲೆಕ್ಟೋರಲ್ ಬಾಂಡ್ ಅಂತ ಅನ್ನೋದನ್ನು ಯಾವ ರೀತಿ ತಮಗೆ ದುಡ್ಡು ಬೇಕು ಆವಾಗ ಅದನ್ನು ಚೇಂಜ್ ಮಾಡಿ ಅದನ್ನು ತಗೋತಾರೆ. ಏನು ಬೇಕದನ್ನು ಮುರಿದು ತೆಗೆದು ಎಲ್ಲನೂ ಮಾಡಿ ಮಾಡಿರೋ ಎಲ್ಲ ಕೆಟ್ಟ ಕೆಲಸಕ್ಕೂ ಜನರದೇ ಸಮರ್ಥನೆ ತಗೋತಾರೆ. ಈಗ ಕಾನ್ಸ್ಟಿಟ್ಯೂಷನ್ ಬದಲಾವಣೆನೂ ಸನಾತನ ಧರ್ಮ ತರ್ತೀವಿ, ನಮ್ಮ ದೇಶ ತರ್ತೀವಿ ಅಂತ ಜನರೇ ತಲೆ ಅಳಗಾಡಿಸೋ ಹಂಗೆ ಮಾಡ್ತಾರೆ. ಈಗ ಮತ್ತೆ ಮತ್ತೆ ಆ ಮಾತು ಬರೋಕ್ಕೆ ಕಾರಣ ಏನಂದರೆ ಅವಾಗ ಅವಾಗ ಕಿವಿಗೆ ಬಿದ್ದರೆ ಆ ಮಾತು ಕಾಮನ್ ಆಗಿಬಿಡ್ತದೆ. ಒಂದಿಷ್ಟು ಅಪೋಸ್ ಮಾಡೋ ಜನನೂ ಇರ್ತಾರೆ, ಆದರೆ ನಾಳೆ ಅವರು ಅದನ್ನು ಚೇಂಜ್ ಮಾಡಿದರು ಅಂದ್ಕೊಳ್ರಿ ಸಂವಿಧಾನನ, ಆವಾಗ ಮೊದಲೇ ಹೇಳಿದ್ರಲ್ಲ ಅವ್ರು ಮಾಡ್ತೀನಿ ಅಂತ, ಅಷ್ಟು ನ್ಯೂಟ್ರಲ್ ಆಗಿಬಿಡ್ತದೆ ಅದು. ಸೊ ಜನಕ್ಕೆ ಅದು ಕಾಮನ್ ಅದರಂತೆ ಇದು ಕೂಡ ಇದು ಅಜೆಂಡಾದ ಭಾಗನೇ. ನಿನ್ನೆ ಜಯರಾಮ್ ರಮೇಶ್ ಅವರು ಕಾಂಗ್ರೆಸ್ಸಿನ ಇದು ಹೇಳುವಾಗ ಈ ಜ್ಯೋತಿ ಮಿರ್ಧಾ ಮಾತಿಗೆ ಜಯರಾಮ್ ರಮೇಶ್ ಹೇಳಿದ್ದಿದೆ, ಇದು ಅಜೆಂಡಾದ ಪಾರ್ಟ್ ಅಂತ ಅವ್ರು ಹೇಳಿದರು. ಅದೇ ರೀತಿ ಶಶಿ ತರೂರ್ ಅದ್ರ ಬಗ್ಗೆ ಎಲ್ಲ ಅಪೋಸ್ ಮಾಡಿ ಏನೋ ಟ್ವೀಟ್ ಮಾಡಿದರು. ಇವೆಲ್ಲ ಬರ್ತಾ ಒಬ್ಬೊಬ್ಬರು ಒಂದೊಂದು ರೀತಿ ಮಾತು ಹೇಳ್ತಾರೆ. ಅಸಾದುದ್ದೀನ್ ಓವೈಸಿ ಹೇಳಿದರು ಇದರಿಂದ ಆಗೋದು ಏನು ಅಂತ ಫಸ್ಟ್ ವಿಚಾರ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆದರೆ ಮೀಸಲಾತಿ ತೆಗೀತಾರೆ, ಅದ್ರ ಜೋಡಿ ಏನೇನು ಫೆಸಿಲಿಟೀಸ್ ಇರ್ತದೆ ಅದು ತೆಗೀತಾರೆ, ಹಿಂದುತ್ವದ ಅಜೆಂಡಾ ತೆಗೀತಾರೆ, ಹಿಂದೂ ರಾಷ್ಟ್ರ ಮಾಡ್ತಾರೆ. ಆಮೇಲೆ ಮುಖ್ಯವಾಗಿ ಇಂಗ್ಲೀಷ್ ಅನ್ನೋದು ಏನದಲ್ಲ ಅದು ಒಂದು ಕಾಮನ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ಅದು ಆಡಳಿತ ಭಾಷೆ, ನಿಮ್ಮ ನಿಮ್ಮ ರಾಜ್ಯದ ಭಾಷೆಯ ಜೊತೆ ಇಂಗ್ಲೀಷ್ ಅದೇ, ಅದನ್ನು ತೆಗೆದು ಹಿಂದಿ ಮಾಡ್ತಾರೆ. ಹಿಂದಿ ಆಪರೇಷನ್ ಈಗಾಗಲೇ ನಡೆದಿದೆ, ಹಿಂದಿ ಹೇರಿಕೆ ವಿರುದ್ಧ ಒಂದು 4 ಜನ ಮಾತಾಡಿದರು. ಆ 4 ಜನರೊಳಗೆ ಯಾರು BJP ಅವ್ರಿಗೆ ಕೇಳಿದ್ರೆ ನೀವು ಮಾತಾಡಿದ್ದನ್ನು? ಇಲ್ಲೇ ಇಲ್ಲ. ಇವರು ಎಲ್ಲದಕ್ಕೂ ರೆಡಿಯಾಗಿ ನಿಂತಾರೆ. ಇಡೀ ದಕ್ಷಿಣ ಭಾರತದೊಳಗೆ BJP ಈ ರೀತಿ ತಲೆ ಪಕ್ಕಕ್ಕಿಟ್ಟು ಮಾರ್ಕೊಂಡು ಸ್ವಾಗತ ಮಾಡಿದವರು ಕರ್ನಾಟಕದವರು, ಅದನ್ನು ಬಿಟ್ಟರೆ ಬೇರೆ ಯಾರೂ ಅಲ್ಲ. ಏನೇ ಹೇಳ್ರಿ ಅದಕ್ಕೊಂದು ಸಮರ್ಥನೆ, ಅದು ಎದಕ್ಕೆ ಸಮರ್ಥನೆ ಅಂದರೆ ಅದಕ್ಕೆ ಲಾಜಿಕ್ ಇಲ್ಲ. ಹಿಂದಿ ಹೇರಿಕೆನೂ ಒಪ್ಕೊಳ್ಳೋ ಸ್ಥಿತಿಗೆ ಇವ್ರು ತಂದು ಬಿಡ್ತಾರೆ. ನಾವು ಯಾಕೆ ಹಿಂದಿ ಮಾತಾಡಬೇಕು? ನಾ ಹಿಂದಿ ಸಿನಿಮಾ ನೋಡ್ತೀನಿ, ಹಾಡು ಕೇಳ್ತೀನಿ, ಎಲ್ಲ ಮಾಡ್ತೀನಿ, ವೈಯಕ್ತಿಕ ಆಯ್ಕೆ, ಅಭಿರುಚಿ, ಅದು ವೈಯಕ್ತಿಕ ಆಯ್ಕೆ. ಆದರೆ ನಾನು ಭಾಷೆಯಾಗಿ ಆಡಳಿತ ಭಾಷೆಯಾಗಿ ಹಿಂದಿನ ಯಾಕೆ ಒಪ್ಕೊಳ್ಳಿ? ಕನ್ನಡ ಇದ್ದಾಗ ನಾನು ಯಾಕೆ ಒಪ್ಕೊಳ್ಳಿ? ಇಂಗ್ಲೀಷ್ ಬೇಡ ಅಂತ ಅವ್ರು ಹೇಳ್ತಾರೆ, ಯಾಕಂದರೆ ಮೆಜಾರಿಟಿ ನಾರ್ತ್ ಇಂಡಿಯಾದಾಗ ಇಂಗ್ಲೀಷ್ ಬರೋದಿಲ್ಲ ಯಾರಿಗೂ, ಅವರೆಲ್ಲ ಮಾತಾಡೋದು ಹಿಂದಿ. ಅವರಿಗೆ ಅದು ಈಸಿ ಆಗ್ತದೆ, ಅವ್ರಿಗೆ ಈಸಿ ಮಾಡಿಕೊಡೋಕ್ಕೆ ನಾವು ನಮ್ಮ ಭಾಷೆಯನ್ನು ಯಾಕೆ ಬಲಿ ಕೊಡಬೇಕು? ಇದನ್ನು ಪ್ರಶ್ನೆ ಕೇಳೋಕ್ಕೆ ಯಾವ ಒಬ್ಬ ಪತ್ರಕರ್ತನೂ ಬಾಯಿ ತೆಗೆಯೋದಿಲ್ಲ ಅಂತಂದರೆ ದಿಸ್ ಈಸ್ ಸ್ಯಾಡ್ ಸ್ಟೇಟ್ ಆಫ್ ಕಂಟ್ರಿ. ಸರ್, ತಾವೇನು ಹೇಳ್ತೀರಿ? ಪತ್ರಕರ್ತ ಕೆಲವು ಸಮಸ್ಯೆ ಇದೆ ಮೇಡಮ್, ನಿಮಗೆ ಗೊತ್ತಿಲ್ಲ, ಅವ್ರದ್ದು EMI ಕಟ್ಟಬೇಕು, ಕಾರ್ EMI ಇರುತ್ತೆ, ಮನೆ EMIಗಳಿರ್ತವೆ, ಅವ್ರದ್ದೇ ಅವ್ರದ್ದು ಸಮಸ್ಯೆಗಳಿದೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಅದೆಲ್ಲ ಪಾಪ ಅವ್ರದ್ದು, ಅವ್ರ ಕಷ್ಟ ಅವ್ರದ್ದು ಇರುತ್ತೆ ಇರಲಿ. ಆದರೆ ಈ ಸ್ವತಂತ್ರ ಬಂದಿಷ್ಟು ವರ್ಷದಲ್ಲಿ ದಕ್ಷಿಣ ಭಾರತದವರು ಎಷ್ಟು ಜನ ಪ್ರಧಾನಮಂತ್ರಿ ಆದರು? ನರಸಿಂಹರಾವ್ 5 ವರ್ಷ, ದೇವೇಗೌಡ ಅಚಾನಕ್ ಒಂದು 10 ತಿಂಗಳನ್ನು ಅದು ಬಿಟ್ಟರೆ ನಾವು ಬರೀ ಗುಲಾಮಗಿರಿ ಮಾಡ್ಕೊಂಡು ಇರ್ದಯ್ಯ. ಹೌದು, ಈಗ ಅದನ್ನು ಈ ಕೆಲವನ್ನ ಯಾವ ಹೆಂಗ್ಪುಂಗ್ಲಿ ಅಂತಾರೆ ಬೇರೆ ಥರ ತರ್ತಾರೆ. ಕುವೆಂಪು ಹೇಳಿದ ಜೈ ಭಾರತ ಜನನೀಯ ತನುಜಾತಿ ಅಂತ ತರ್ಬಿಡ್ತಾರೆ. ಕುವೆಂಪು ಬರೆದಾಗ 20 ವರ್ಷದ ಹುಡುಗ, ಅವತ್ತಿನ ರಾಷ್ಟ್ರ ಕಲ್ಪನೆ ಬೇರೆ ಇತ್ತು, ಸ್ವತಂತ್ರ ಚಳವಳಿ ನಡೀತಾ ಇತ್ತು, ಗಾಂಧೀಜಿಯ ಪ್ರಭಾವ ಇತ್ತು, ಬರೆದ್ರು. ಇವತ್ತು ಕುವೆಂಪು ಇದ್ದರೆ ಇವ್ರು ಹೆಂಗೆ ಬರೀತಿದ್ರು ಅಂದರೆ ಮುಟ್ಟು ನೋಡ್ಕೋಬೇಕು, ಬಹುಶಃ ಅವ್ರನ್ನೇ ಗುಂಗುಡು ಸಾಯಿಸ್ಬಿಡ್ತಿದ್ರೇನೋ, ಆ ಮಟ್ಟಕ್ಕೆ ಬರೀತಿದ್ರು ಕುವೆಂಪು. ಇವತ್ತು ದಕ್ಷಿಣ ನಮ್ಗೆ ಏನೂ ಕೊಡ್ತಾ ಇಲ್ಲ ಅಂದ್ರೆ ನಮ್ಮ ಕಿತ್ಕೊಂಡು ಹೋಗ್ತಾ ಇದ್ರ, ಏನೂ ಕೊಡ್ತಾ ಇಲ್ಲ ಅಂತ ಕೇಳಿದ್ರು ಅಂದರೆ ಸುಮ್ಮನೆ ಇರ್ತೀರಾ? ಅದು ಹೆಂಗೆ ದೇಶದ್ರೋಹದ ಕೆಲಸ ಆಗ್ಬಿಡುತ್ತೆ? ಇವರು 2014 ಏನಂತ ಹೇಳ್ಕೊಂಬಂದ್ರು, ಭ್ರಷ್ಟಾಚಾರ, ಏನು 70 ವರ್ಷ ಲೂಟಿ ಹೊಡೆದ್ಬಿಟ್ಟಿದ್ರೆ ನಾನು ಬಂದು ಕಂಟ್ರೋಲ್ ಮಾಡ್ತೀನಿ. ನಿಮ್ಗೆ ಎಲೆಕ್ಟ್ರಲ್ ಬಾಂಡಲ್ಲಿ ಹೆಸರಿ ಮಾತ್ರ ನಿಮಗೆ ಮೇಲ್ನೋಟಕ್ಕೆ 6,000-7,000 ಕೋಟಿ ಕಾಣ್ಬೋದು, ಆದರೆ ಹಿಂದೆ ಇದೆಯಲ್ಲ ಅದು ಲಕ್ಷಾಂತರ ಕೋಟಿ ಆಗುತ್ತೆ. ನಿಮಗೆ ಗೊತ್ತು, ಕೊರೋನಾ ಟೈಮಲ್ಲಿ ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರೆಲ್ಲ ನಿರ್ನಾಮ ಆಗ್ಬಿಟ್ರು. ಆದರೆ ಇಬ್ಬರು ಇವರ ದತ್ತುಪುತ್ರ ಮಾತ್ರ ಹೆಂಗೆ ಬೆಳೆದ್ಬಿಡ್ತಾರೆ? ಅಂಬಾನಿ ಆದಾನೆ, ಅವ್ರು ಮಾತ್ರ ಹೆಂಗೆ ಇವತ್ತು ಪೇಪರ್ ನೋಡಿದರೆ ಹೆಂಗೆ ನಡೆಯುತ್ತೋ, ಅದೇನೋ ಏಷ್ಯಾದಲ್ಲಿ ನಂಬರ್ ಒನ್ ಶ್ರೀಮಂತ, 9,00,000 ಕೋಟಿ. ಅಂದರೆ ಈ ದೇಶದ ಜನರ ಆದಾಯ ಕಡಿಮೆ ಆಗುತ್ತೆ, ಆದರೆ ಕಾರ್ಪೊರೇಟ್ ಕುಳಗಳ ಆದಾಯ ಹೆಚ್ಚಾಗತ್ತೆ ಅಲ್ವಾ? ಜನ ಯಾವ ಸ್ಥಿತಿಗೆ ಬಂದ್ಬಿಟ್ಟಾರಂದ್ರೆ ನಮ್ಮ ದೇಶದವ್ ಶ್ರೀಮಂತ ಆಗ್ಯಾನ ಅಂತ ಹೆಮ್ಮೆ ಪಡೋಣ. ಇಲ್ಲಿ ನೀವು ಬಡವಾಗಿ ಅನ್ನೋದವ್ರಿಗೆ ನಾನು ದಿವಾಳಿ ಆಗಿದ್ದೀನಿ ಅನ್ನೋದು ಬರಲ್ಲ. ಅಂಬಾನಿ ಅಷ್ಟು ಖರ್ಚು ಮಾಡಿ ಮದುವೆ ಮಾಡಿದ್ರೆ ನಮ್ಮ ಊರಾಗಿರೋ ಮಂದಿ ಖುಷಿ ಆಗ್ತಾರೆ, ಓ ಆಕೆಗೆ ಕರೆದು ಡ್ಯಾನ್ಸ್ ಮಾಡಿಸಿದ,
ಯಾಕಂದ್ರೆ ಆಕೆ ರೈತರ ಪರವಾಗಿ ರಿಹಾನಾ ಟ್ವೀಟ್ ಮಾಡಿದ್ಲು. ರೈತರ ಪರವಾಗಿ ಮಾಡೋದು ಅಂತಂದ್ರೆ ದೇಶದ ವಿರುದ್ಧ ಮಾಡ್ದಂಗೆ. ಆಕೆ ದೇಶದ್ರೋಹಿ, ಯಾವ ದೇಶಕ್ಕೆ? ನಮ್ಮ ದೇಶಕ್ಕೆ ದ್ರೋಹಿ. ಆಕೆ ಕರೆದು ಕುಣಿಸಿದ, 80 ಕೋಟಿ ಕೊಟ್ಟಾರ ಆಕೆಗೆ ಒಂದು ದಿವಸ. ಆಕೆ ಇರೋದೇ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಳಗೆ, ಯಾರು ಕರೆದ್ರು ಹೋಗಿ ಡ್ಯಾನ್ಸ್ ಮಾಡ್ತಾಳೆ, ಹಾಡು ಹಾಡ್ತಾಳೆ. 80 ಕೋಟಿ ಒಂದು ದಿನಕ್ಕೆ ಕೊಟ್ಟರೆ ಯಾರಾದರೂ ಸೆಲೆಬ್ರಿಟಿ ಬರ್ತಾರೆ. ಅದನ್ನು ನಮ್ಮ ದೇಶದ ಒಬ್ಬ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಮನುಷ್ಯ ಖುಷಿ ಪಡ್ತಾನೆ. ಅಂಬಾನಿ ಕುಣಿಸಿದ, ಯಾರು ರೊಕ್ಕದಲ್ಲೇ ಕುಣಿಸಿದ? ನಿನ್ನ ರೊಕ್ಕದಲ್ಲೇ ಕುಣಿಸಿದ? ಅದು ತಲೆಯೊಳಗಿಲ್ಲ. ಕುವೆಂಪು ರಾಮಾಯಣದಲ್ಲಿ ಒಂದು ಕಡೆ ಬರುತ್ತೆ, ರಾಮನ ಮೆರವಣಿಗೆ ಹೋಗ್ತಾ ಇದ್ರೆ ಆ ಶ್ರೀಮಂತಿಕೆ ಇದೆಲ್ಲ, ಆ ಶ್ರೀಮಂತಿಕೆ ಬಡವನ ಬೆವರು ಅಂತ ಹೇಳ್ಬಿಟ್ಟು ರಾಮನ ಅದ್ಧೂರಿ ಥರ ಶ್ರೀಮಂತಿಕೆ ಮೆರವಣಿಗೆ ಹೋಗ್ತಾ ಇರೋದು, ರೈತ ನಿನ್ನ ಬೆವರು ದುಡ್ಡು ಕಣಪ್ಪ ಅದು ಅಂತ. ಮೇಡಮ್ ಹೇಳ್ದಂಗೆ ಅವ್ರು 80 ಕೋಟಿ ಕೊಟ್ಟನು, ಅದೆಷ್ಟೋ 1000 ಕೋಟಿ ಕೊಟ್ಟು ಮದುವೆ ಮಾಡಿದ್ನೋ ಮತ್ತೊಂದು. ಅದೆಲ್ಲ ಬಡವನ ಬೆವರು, ಇವಾಗ ಅರ್ಥನೇ ಆಗ್ತಿಲ್ಲ ಅದು. ಬಡವನ ಬೆವರು ಮತ್ತು ಪತ್ರಿಕೋದ್ಯಮ, ನಾನು ಹೇಳೋದು ಯಾವುದೇ ಪತ್ರಕರ್ತ ಈ ಹೌದಪ್ಪಗಳನ್ನ ಹೇಳಿದ್ಕೆಲ್ಲ ಹೌದು ಹೌದು ಅಂತ ಹೇಳಿದ್ರೆ ಕೂರಿಸ್ಕೊಂಡು ಪ್ರೋಗ್ರಾಮ್ ಮಾಡ್ತಾರಲ್ಲ ಕೆಲವೊಂದು ಚಾನಲ್ಗಳು, ಈ ನೋಟ್ ಬ್ಯಾನ್ ಇರ್ಬೋದು ಅಥವಾ ಎಲೆಕ್ಟ್ರಲ್ ಬಾಂಡ್ ಇರ್ಬೋದು, ನೀವು ಸಮರ್ಥಿಸಿ ಬೇಡ ಅಂತ ಹೇಳ್ತಾ ಇಲ್ಲ, ಇದಕ್ಕೆ ತಜ್ಞರನ್ನ ಕರ್ಕೊಂಡು ಕೂರಿಸ್ಕೊಳ್ಳಿ, ನೀವು ಅಪೋಸ್ ಮಾಡೋರನ್ನ ಕೂರಿಸ್ಕೊಂಡು ಸಮರ್ಥಿಸ್ಕೊಳ್ಳಿ, ಚರ್ಚೆ ಮಾಡಿ. ಈಗ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂದರೆ ಈ ಮೂರು ಥರ ನಾಲ್ಕು ಥರ ಈ ವಿಚಿತ್ರ ವಿಚಿತ್ರ ಡಿಜೈನ್ ಡಿಜೈನ್ ನಾಮ ಹಾಕೊಂಡವ್ರು ಬಣ್ಣ ಬಳ್ಕೊಂಡು ಕರ್ಕೊಂಡು ಜ್ಯೋತಿಷ್ಯಗಳು ಮೂರ್ಖಗಳ ಜ್ಯೋತಿಷ್ಯನ ಅವಿವೇಕಲ್ಲಿ ಕರ್ಕೊಂಡು ಕೂರಿಸ್ಕೋತಿರಲ್ಲ, ಅಟ್ಲೀಸ್ಟ್ ಪ್ರೈಮರಿ ಸ್ಕೂಲ್ ವಿಜ್ಞಾನ ಮೇಷ್ಟ ಕರ್ಕೊಂಡು ಕೂರಿಸ್ಕೊಳ್ರಪ್ಪ ಸಾಕು. ನಾವು ಇದನ್ನು ಹೇಳೋದು ಹಂಗೆ, ಇದಕ್ಕೆ ಸ್ಪೆಷಲಿಸ್ಟ್ಗಳನ್ನ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಅಥವಾ ನೋಟ್ ಬ್ಯಾನ್ ಮಾಡಿದ್ರಲ್ಲಿ ಜಿ ಎಸ್ ಟಿ ತಂದರು ಇದನ್ನೆಲ್ಲ ಒಂದಷ್ಟು ತಜ್ಞರಿರ್ತಾರಲ್ಲ ಕರ್ಕ ಒಂದು ಕೂರಿಸ್ಕೊಂಡು ಸಮರ್ಥನೆ ಮಾಡಿ ಅವನ್ನ ಒಪ್ಕೋತೀವಿ. ಅದು ಬಿಟ್ಬಿಟ್ಟು ನೀವು ಎಲ್ಲದಕ್ಕೂ ನೀವೇ ಸ್ಪೆಷಲಿಸ್ಟ್ ಆಗ್ಬಿಟ್ರೆ ಅದಕ್ಕೆ ಹೇಳಿದ್ರು ಏನೇ ಸಮಸ್ಯೆ ಇರ್ತವೆ ಏನಾದ್ರು ಇರ್ತವೆ ಪಾಪ ಅವ್ರದ್ದು ಕಷ್ಟ. ಸೊ ಹಂಗಾಗಿ ಸಂವಿಧಾನ ಬದಲಾವಣೆ ಮಾಡೋ ಸಂದರ್ಭ ಅಥವಾ ಬಿಜೆಪಿ ಅವ್ರ ಹಂಗೆ ಮಾಡ್ತಾರೆ ಅಂದ್ರೆ ಅವತ್ತು ಕೂಡ ಈ ಮಾಧ್ಯಮಗಳು ಜನರ ಎಲ್ಲನೂ ಮಾಡ್ತಾರೆ. ಆದರೆ ಒಂದು ಖುಷಿ ಏನಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬನ ಕೈಲೂ ಇವತ್ತು ಮೀಡಿಯಾ ಇದೆ ಅಲ್ವಾ, ಎಷ್ಟೋ ಬದಲಾಯಿಸಿದೆ ಮೀಡಿಯಾ ಇದೆ, ಅದೊಂದು ಖುಷಿ. ಅದಕ್ಕೆ ಗೊತ್ತು ಕಾಲ ತನ್ನ ನಾಯಕನನ್ನು ಮತ್ತೊಂದನ್ನು ಏನು ಮಾಡಬೇಕು ಅಂತ ಗೊತ್ತಿರುತ್ತಂತೆ, ಅದು ಮಾಡ್ತಾ ಹೋಗುತ್ತೆ ಅಷ್ಟು ಸುಲಭ. ಆ ಒಂದು ಆಶಾವಾದ ಇದೆ ನನಗೆ, ಸೀನಿಕೆತನ ಅಂತೂ ಇಲ್ಲ, ಆ ಒಂದು ಆಶಾವಾದ ಖಂಡಿತ ಇದೆ. ಇವತ್ತು ಗೊತ್ತಿದೆ ಮೀಡಿಯಾ ಅಂದರೆ ಎಷ್ಟು ಆಸೆ. ಲಂಕೇಶ್ ಅವರು ಒಂದು ಮಾತಾಡೋರು, ಯಾವನೇ ಭ್ರಷ್ಟ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಲಾಯರ್ ಆಗಲಿ, ಮತ್ತು ಯಾವನೇ ಭ್ರಷ್ಟ ಆದರೂ ಪತ್ರಕರ್ತ ಭ್ರಷ್ಟ ಆಗ್ಬಿಡ್ತು ಅಂತ ಹೇಳ್ತಿದ್ರು. ಇವತ್ತು ಭ್ರಷ್ಟತೆಯಲ್ಲಿ ಕೂಪದಲ್ಲಿ ಮುಳುಗೋಗಿದ್ದಾರೆ, ಅಷ್ಟು ಅಸಹ್ಯ ಹುಟ್ಟಿಸಿದ್ರೆ. ಇವ್ರು ಯಾರಿಗೂ ಮರ್ಯಾದೆ ಕೊಡ್ತಾ ಇಲ್ಲ, ನಿಮ್ಗೆ ಗೊತ್ತಿದೆ ಯಾವನು ಮರ್ಯಾದೆ ಮೂರು ಕಾಸಿನ ಮರ್ಯಾದೆ ಇವ್ರಿಗೆ ಕೊಡ್ತಾ ಇಲ್ಲ. ನಮ್ಮ ಈ ಬಹುಜನರಿಗೆ ಸಂವಿಧಾನ ಬದಲಾವಣೆ ಆಯಿತು ಅಂದರೆ ನಾವು ಹೀಗೆ ಗುಲಾಮ್ಗಿರಿಗೆ ಹೋಗ್ತೀವಿ ಅನ್ನೋಂಥ ನಿಮಗೆ ಗೊತ್ತಿದೆಯಾ? ಯಾಕೆ ಬಹುಜನರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋಂಥವ್ರ ಕಡೆ ಜೈಕಾರ ಹಾಕೊಂಡು ಹೋಗ್ತಾ ಇದ್ದಾರೆ? ಯಾಕೆ ಆಗ್ತಾರೆ ಅಂದರೆ ನಮ್ಮ ಒಂದು ಲಿಂಗಾಯತರು ಪಾಪ ಯಡಿಯೂರಪ್ಪನವರು ಲಿಂಗಾಯತರಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷತನ, ಅವ್ರು ಆಗುತ್ತೆ ಹಿಡಿದು ಲಿಂಗಾಯತರು ಉದ್ದಾರ ಆಗ್ಬಿಡ್ತಾರೆ. ಪಾಪ ನಮ್ಮ ಗೌಡರು ಅಷ್ಟೇ ಆರಾಮಾಗಿ ನಾವು ಬೀಗರು ಹುಟ್ಟಿದಲ್ಲಿ ಬ್ಯುಸಿ ಆಗಿರ್ತೀವಿ, ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹಂಗಾಗಿ ಇದೆಲ್ಲ ಗೊತ್ತಿಲ್ಲ. ಎಷ್ಟೋ ಜನ ಅಂದ್ಕೊಂಡರೆ ಶೂದ್ರರು ಅಂದರೆ ಒಲೆಯರು ಮಾದಿಗರು ಅಂದ್ಕೊಂಡು, ನಾನು ಹೇಳಿ ಇಲ್ಲ ಕಣ್ರಪ್ಪ, ಗೌಡರು ಶೂದ್ರರೇ, ಲಿಂಗಾಯತರು ಶೂದ್ರರೇ, ಹೆಣ್ಮಕ್ಳು ಶೂದ್ರರೇ, ಜನವಾರ ಯಾರು ಹಾಕಲ್ಲ, ಎಲ್ಲರೂ ಶೂದ್ರರೇ. ಸೊ ಸಂವಿಧಾನ ಬದಲಾವಣೆ ಆಯಿತು ಅಂತಾರೆ ಇವರೆಲ್ಲರೂ ಕೂಡ ಗುಲಾಮ್ಗಿರಿ ಗೊತ್ತಿಲ್ಲ, ಯಾಕಂದ್ರೆ ಅನುಭವಿಸಿಲ್ವಲ್ಲ, ಒಂದು 2-3 ತಲೆಮಾರು ಹಿಂದೆ ಅನುಭವಿಸಿತ್ತು. ಈಗ ನಾವೇ ಚಿಕ್ಕೋರ್ಬೇಕಾರೆ ನಾವು ಯಾವ್ದಾರು ಬ್ರಾಹ್ಮಣರು ಚಿಕ್ಕ ಹುಡುಗ ನಮ್ಮ 70-80 ವರ್ಷದ ಅಜ್ಜ ಅಜ್ಜನ ಏಕವಚನ ಮಾತಾಡ್ತಿದ್ರು, ಏನೋ ಕರಿಯಾ ಏನೋ ನಿಂಗೆ ಈ ಥರ ಏಕವಚನ ಮಾತಾಡ್ತಿದ್ರು, ಇವರು 500 ಮಾತಾಡ್ತಿದ್ರು. ಬಟ್ ಈಗಿಲ್ಲ, ಈಗ ಯಾರು ನಮ್ಮ ನಂಗೆ ಮಾತಾಡ್ಸಲಿ, ಕಪಾಳ ಕೊಡಿತೀವಿ ಇವಾಗ, ಅದು ಬೇರೆ ಪ್ರಶ್ನೆ. ಈಗ ನಾವು ಸ್ವಲ್ಪ ವಿದ್ಯೆ ತಿಳುವಳಿಕೆ ಸಂವಿಧಾನ ಬಂದಿದೆ, ಇದು ಅವ್ರಿಗೆ ಈ ಜನ್ರೇಷನ್ಗೆ ಅರ್ಥ ಆಗಿಬಿಟ್ರೆ ಗೊತ್ತಾಗುತ್ತೆ. ಇವ್ರಿಗೆ ಗೊತ್ತಿಲ್ವಲ್ಲ ಅದು ಸಮಸ್ಯೆ. ಇರೋದು ಈ ಬುಡಕ್ಕೆ ಬಂದಾಗ ತಾನೇ ಅಲ್ಲೆಲ್ಲ ಭೂಕಂಪ ಆಯಿತು ಹೌದಾ ಅಂತೀವಿ, ನಮ್ಮನೇಲಿ ಸಾವಾದಾಗ ನಮಗೆ ಓ ಕಷ್ಟ ಆಗ್ಬಿಡುತ್ತೆ. ಅಲ್ಲಿಗಂಟ ಬುಡಕ್ಕೆ ಬರೋವ್ರಿಗೆ ಇವ್ರಿಗೆ ಗೊತ್ತಾಗಲ್ಲ, ಅವು ಗೊತ್ತಾಗ. ಆ ಸಂವಿಧಾನ ಬೇಡ ಅಂತ ಅನ್ನೋರು ಅದ್ರ ಪರ್ಯಾಯ ಏನು ಅನ್ನೋದನ್ನು ಕೂಡ ಅವರೇ ಹೇಳ್ತಾ ಇದ್ರು. ಅಂದ್ರೆ ಹಿಂದೆ ಅದನ್ನ ಬಹಿರಂಗವಾಗಿ ಹೇಳ್ಕೊಂಡ್ ಬರ್ತಾ ಇದ್ರು, ಮನಸ್ಫೂರ್ತಿ ನಮ್ದು ಅಂತೇಳಿ. ಆದ್ರೆ ಇವತ್ತು ಅದನ್ನ ನೇರವಾಗಿ ಹೇಳ್ತಾ ಇಲ್ಲ, ಗುಪ್ತವಾಗಿ ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮನಸ್ಫೂರ್ತಿ ಒಳಗೆ ಏನೆಲ್ಲ ಇದೆ ಮೇಡಮ್? ಈಗ ಮನುಸ್ಮೃತಿ ಬಗ್ಗೆ ನಾವೆಲ್ಲ ಕೇಳಿದ್ವಿ. ಒಬ್ಬ ದಲಿತ ಆದವನಿಗೆ ಯಾವುದಾದ್ರೂ ಮಂತ್ರ ಹೇಳಿದರೂ ಸಹಿತ ಅಥವಾ ಅದು ಅವನಿಗೆ ಕಿವಿಗೆ ಬಿದ್ದರೆ ಕಿವಿಯೊಳಗೆ ಕಾಯದ ಸೀಸ ಹಾಕಬೇಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ದಲಿತ ಬ್ರಾಹ್ಮಣರ ಏರಿಯಾದೊಳಗೆ ಹೋಗೋದಂತೂ ದೂರ, ಹಾಯ್ದು ಹೋಗಬಾರ್ದು, ಅವನ ನೆರಳು ಬೀಳಬಾರ್ದು. ಅಲ್ಲಿ ಕ್ಲೀನ್ ಮಾಡುವಂಥ ಮನುಷ್ಯ ಸಹಿತ ಮುಂದೊಂದು ಹಿಂದೊಂದು ಎರಡು ಪೊರಕೆ ಕಟ್ಕೊಂಡು ಹೋಗಬೇಕಾಗಿತ್ತು. ಅದರೊಳಗೆ ಕ್ಲಿಯರಾಗಿ ಕ್ಯಾಟಗರಿ ಬರ್ತಾರೆ. ಅಂದರೆ ಮುಂದೆ ಹೋಗುವಾಗ ಕಸ ಗುಡಿಸ್ಕೊಂಡು ಹೋಗಬೇಕು, ಹಿಂದೆ ಹೋಗುವಾಗ ಅವನ ಹೆಜ್ಜೆ ಗುರುತನ್ನ ಅಳಕಿಸ್ಕೊಂಡು ಹೋಗಬೇಕು. ಇವರ ನೆರಳು ಅವ್ರ ಏರಿಯಾದಾಗ ಬೀಳಬಾರ್ದು. ಬ್ರಾಹ್ಮಣರು ಎದುರಿಗೆ ಬರುವಾಗ ಅವನು ಬಂದರೆ ಅವನಿಗೆ ಅವರು ಚಡಿ ಏಟನ್ನು ಹೊಡಿಬಹುದು. ಅವ್ರ ಹೆಣ್ಮಕ್ಳನ್ನಂತೂ ಇವ್ರ ಕಣ್ಣು ಎತ್ತಿ ನೋಡೋ ಹಾಗಿಲ್ಲ. ಇವ್ರ ಹೆಣ್ಮಕ್ಳನ್ನು ಅವ್ರು ಮಾಡಬಹುದು, ಅತ್ಯಾಚಾರನೂ ಮಾಡಬಹುದು. ಅದರೊಳಗೆ
ಅದು ಸಿಸ್ಟಮ್ಯಾಟಿಕ್ ಲೀಗಲೈಸ್ಡ್ ಒಪ್ರೆಷನ್ ಅಂದರೆ ಅದನ್ನು ನೀವು ಎಲ್ಲ ಹಕ್ಕುಗಳ ಸಮೇತ ಇವರನ್ನು ದಮನ ಮಾಡೋಕ್ಕೆ ಬರೆದಂಥ ಒಂದು ಪುಸ್ತಕ ಅಂಥ ಒಂದು ಪುಸ್ತಕನ್ನು ಇಟ್ಕೊಂಡು ಇದನ್ನು ಮಾಡೋದಿಲ್ಲ ಅಂತ ನಾವು ಎಂದೂ ಅಂದ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ರಾಜಸ್ಥಾನದ ಹೈಕೋರ್ಟ್ ಎದುರಿಗೆ ದೊಡ್ಡದಾದ ಸ್ಟ್ಯಾಚು ಅದ ಮನು ಮಹಾರಾಜಂದು, ಅವ ರಾಜ ಇದ್ದ. ಆ ರಾಜಾಗೆ ಹೋಗಿ ಎಲ್ಲರೂ ಹೇಳಿದರು ನಮ್ಮ ಬ್ರಾಹ್ಮಣರಿಗೆ ಇವತ್ತು ಕೂತು ಬಂದದ, ಎಲ್ಲ ದಲಿತರು ಆಗಲಿ ಕೆಳಗಿನ ಜಾತಿಯವರಾಗಲಿ ಈ ಥರ ಎದೆ ಸೆಟಿಸಿ ನಡೀಲಕ್ಕತ್ತಾರ ಅಂತ ಹೇಳಿದಾಗ ಅವ ಕೂತು ಬರೆದದ್ದು. ಅದೇನು ಆ ದೇವವಾಣಿ ಅಲ್ಲ, ಎಂಥದ್ದು ಅಲ್ಲ. ಆದರೆ ಇವರು ಅದಕ್ಕೆ ದೈವತ್ವದ ಕೊಡೋಕೆ ಹೋಗೋದು ಯಾಕಂದರೆ ಬ್ರಾಹ್ಮಣ ಬ್ರಾಹ್ಮಣ ನೀವು ಯಾವುದೇ ಪೂಜೆ ಮಾಡಿರಿ ಎಲ್ಲ ಮಾಡಿರಿ ಬಡ ಬ್ರಾಹ್ಮಣರಿಗೆ ಅದು ದಾನ ಕೊಡಿರಿ ಇದಕ್ಕೆ ದಾನ ಕೊಡಿರಿ ಅಲ್ಲಿಯಿಂದನೇ ಶುರು ಆಗ್ತದೆ. ಕೆಲವೊಂದು ಪೂಜೆ ಒಳಗಂತೂ ಪ್ರಸಾದ ತಗೊಳ್ಳಿಲ್ಲ ಅಂದರೆ ದೇವ್ರ ಪನಿಷ್ಮೆಂಟು ಕೊಡ್ತಾನೆ ನಿಮಗೆ. ಇದಂತ ಎಲ್ಲ ಮಾಡಿ ಹೈಕೋರ್ಟ್ ಎದುರಿಗೆ, ಹೈಕೋರ್ಟ್ ಅಂದರೆ ಏನು, ಸಂವಿಧಾನದ ರಕ್ಷಕೆ ರಕ್ಷಣೆ ಮಾಡುವಂಥ ಜಾಗ ಅದು. ಆ ಜಾಗದ ಎದುರಿಗೆ ಮನು ಮಹಾರಾಜನ ಮೂರ್ತಿ ಅದ. ಇವತ್ತಿನ ತನಕ ಬೇರೆಯವರಿಗೆ ಸುಪ್ರೀಂ ಕೋರ್ಟ್ಗೂ ಸಹಿತ ಆ ಮೂರ್ತಿ ತೆಗಿ ಅಂತ ಹೇಳೋಕ್ಕಾಗಿಲ್ಲ. ಅಂದರೆ ಯಾರು ಯಾರು ಪ್ರಬಲರದಾರಿಲಿ, ಇವತ್ತಿಗೂ ಜಾತಿನೇ ಪ್ರಬಲದ. ಒಂದು ಕೋರ್ಟಿಗೆ ಯಾರೋ ಒಂದು ನನ್ನ ಜಾತಿ ಆಗಲಿ ನನ್ನ ಧರ್ಮ ಆಗಲಿ ನನ್ನ ಹಕ್ಕುಗಳ ಇದು ಅವಹೇಳನ ಆಗ್ಯದ ಅಂತ ನಾನು ಒಂದು ಪೆಟಿಷನ್ ತೊಗೊಂಡು ಹೋದರೆ ಎದುರಿಗೆ ಮನು ಮಹಾರಾಜನ ಮೂರ್ತಿ ನೋಡಿದರೆ ಒಳಗೆ ಹೋಗುವಾಗ ನನಗೆ ಒಂದು ಕಾನ್ಫಿಡೆನ್ಸ್ ಬರ್ತದ, ಆ ಕೋರ್ಟ್ ಮೇಲೆ ಒಂದು ಧೈರ್ಯ ಆದರೂ ಬರ್ತದ, ಇಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ಆದರೂ ಸಿಗ್ತದ ನನಗೆ, ಹೆಂಗೆ ಸಿಗ್ತದೆ ಅಂತ ಅದನ್ನು ಇಟ್ಕೊಂಡು ಕೂಡ್ತೀರ ಹೆಂಗೆ. ಇದು ಸಿಂಬಾಲಿಕ್ ಅದು, ನಾವು ಇದನ್ನೇ ಮಾಡ್ತೀವಿ, ಈ ಜಾಗನ ಈ ವ್ಯಕ್ತಿಯಿಂದ ರಿಪ್ಲೇಸ್ ಮಾಡ್ತೀವಿ ಅಂತ ಸಿಂಬಾಲಿಕ್ ಆಗಿ ತೋರಿಸ್ತಾರೆ. ಅದನ್ನು ನಾವು ತಿಳ್ಕೊಳಕ್ಕೆ ಇವತ್ತೇ ತಯಾರಿಲ್ಲ. ಅವ್ರು ಏನು ಚೇಂಜ್ ಮಾಡ್ತೀರಿ ಅಂತ ಕೇಳಿದರೆ ಇವತ್ತಿಗೂ ಒಂದು ಸಲ ಅವರು ಉತ್ತರ ಹೇಳಿಲ್ಲ, ಏನು ಮಾಡ್ತೀವಿ ಅಂತ ಹೇಳಿಲ್ಲ. ಹಿಂದೂ ತತ್ವಗಳ ಆಧಾರದ ಮೇಲೆ, ಏನು ಹಿಂದೂ ತತ್ವ, ಹಿಂದೂ ತತ್ವ ಎರಡು ಮೂರು ಥರ ಅದಾವು. ಅದನ್ನು ವಿಶಾಲವಾಗಿ ಅರ್ಥ ಮಾಡ್ಕೊಳ್ಳೋರ ದೃಷ್ಟಿಯೊಳಗೆ ಸಹೋದರತ್ವ, ಭ್ರಾತೃತ್ವ, ಸಮಾನತೆ, ಎಲ್ಲ ಇಡೀ ಜಗತ್ತೇ ನಂದು ಅನ್ನುವಂಥ ಒಂದು ತತ್ವ ಹಿಂದೂ ಧರ್ಮಕ್ಕೆ ಬರ್ತದೆ. ಅದು ವಿಶಾಲವಾದ ತತ್ವ. ಅದು ಯಮಧರ್ಮ ನಿಯಮ ಧರ್ಮ, ನಾವೆಲ್ಲ ಧರ್ಮದೊಳಗೆ ಹೋದರೆ ಯಮಧರ್ಮ ಅಂದರೆ ಅದರ ಅಂತಸ್ತತ್ವ, ನಿಯಮ ಧರ್ಮ ಅಂದರೆ ಈ ಜಟ್ಟು ಜನಿವಾರ ಹಣೆಗೆ ಹಚ್ಕೊಳ್ಳೋ ಕುಂಕುಮ ನಾಮ ಇವೆಲ್ಲ ನಿಯಮ ಧರ್ಮದೊಳಗೆ ಬರ್ತವೆ. ಇದನ್ನು ಜಾರಿಗೆ ತರೋಕ್ಕೆ ಅವ್ರು ಹೊಂಟಾರೆ. ಇದೆಲ್ಲ ಜಾರಿಗೆ ತೊಗೊಂಡು ಬಂದರು ಅಂದರೆ ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಎಲ್ಲದ್ರ ಮೇಲೂ ಅವ್ರು ಹತೋಟಿ ತೊಗೊಂಡು ಬರ್ತಾರೆ. ಈಗ ಹೆಂಗೆ ಅಲ್ಲಿ ಅಫ್ಘಾನಿಸ್ತಾನದೊಳಗಾಗಲಿ ಇದರೊಳಗಾಗಲಿ ತಾಲಿಬಾನಿಗಳು ಬಂದು ಹೆಣ್ಮಕ್ಕಳು ಕಂಪ್ಲೀಟ್ ಬುರ್ಕ ಹಾಕ್ಕೊಂಡು ಬೆರಳು ಕಾಣಿಸಿದ್ರೆ ಬೆರಳು ಕತ್ತರಿಸ್ತಿದ್ರಲ್ಲ, ಅದು ಸಿಸ್ಟಮ್ ಇನ್ನೊಂದು ರೀತಿಯೊಳಗೆ ದೇಶದೊಳಗೆ ಬರ್ತದೆ. ಅಲ್ಲಿನೂ ವಿಕ್ಟಿಮ್ಸ್ ಮತ್ತೆ ಹೆಣ್ಮಕ್ಕಳೇ ಆಗ್ತಾರೆ, ದಲಿತರೇ ಆಗ್ತಾರೆ. ಸೊ ಬಿಜೆಪಿ ಅವರು ಏನ್ ಕೇಳ್ತಾ ಇದ್ದಾರೆ, ಈ ಬಹುಮತ ಬೇಕು ನಮ್ಗೆ ಈ ಬರುವ ಈ 2024 ಲೋಕಸಭಾ ಚುನಾವಣೆ ಏನ್ ನಡೀತಾ ಇದೆ ಇದರಲ್ಲಿ ನಮಗೆ ಬಹುಮತವನ್ನ ಕೊಡಿ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಸಿಗುವಂತಹ ಮೆಜಾರಿಟಿ ಮತ್ತೆ ಸಂವಿಧಾನ ಬದಲಾವಣೆಯಿಂದ ದಕ್ಷಿಣ ಭಾರತಕ್ಕೆ ಏನ್ ಸಮಸ್ಯೆ ಆಗುತ್ತೆ, ಏನ್ ಅಪಾಯ ಇದೆ, ಏನ್ ಧಕ್ಕೆ ಆಗತ್ತೆ? ಈಗ ಬರೇ ಒಂದು ಮೆಜಾರಿಟಿಯಿಂದ ನಾವು ದಕ್ಷಿಣ ಭಾರತಕ್ಕೆ ನೋಡೋದು ಬೇಡ. ಈಗ ದಕ್ಷಿಣ ಭಾರತಕ್ಕೆ ಜನರಲ್ ಆಗಿ ದೊಡ್ಡ ಆಪತ್ತು ಕಾಯ್ದಿದೆ, ಅದರ ಹೆಸರು ಡಿಲಿಮಿಟೇಷನ್. ಈ ಡಿಲಿಮಿಟೇಷನ್ ಅನ್ನೋದು ಬರೇ ಒಂದು ಕ್ಷೇತ್ರ ಮರುವಿಂಗಡಣೆ ಅಲ್ಲ, ಕ್ಷೇತ್ರ ಮರುವಿಂಗಡಣೆ ಜನಸಂಖ್ಯಾ ಆಧಾರಿತ ಮರುವಿಂಗಡಣೆ. ಅದು ಮೊದಲು 51 ಆ ನಂತರ ಅದನ್ನು ಒಂದು ಸ್ವಲ್ಪ ದಿವಸಕ್ಕೆ ಕ್ಯಾಪ್ ಮಾಡಿದರು 91 ಸೆನ್ಸಸ್ ನಂತರ, ಅದು ಯಾವತ್ತೂ ಚೇಂಜ್ ಆಗಿಲ್ಲ. ಈ ಇದ್ರ ಪ್ರಕಾರ ಏನಾಗ್ತದೆ ಅಂದರೆ ನಮ್ಮ ಪಾರ್ಲಿಮೆಂಟ್ ಹೌಸ್ ಏನಿತ್ತು ಅದನ್ನು ದೊಡ್ಡದಾಗಿ ಕಟ್ಟಿರೋ ಉದ್ದೇಶ, ಇಲ್ಲಿ 800 ಜನಕ್ಕಿಂತ ಹೆಚ್ಚು ಸಂಸದರು ಕೂಡಬಹುದು ಅಂತ ಹೇಳಿದ್ರಲ್ಲ, ಅವರು ಎಲ್ಲಿಂದ ಬರ್ತಾರೆ ಎಕ್ಸ್ಟ್ರಾ 800 ಈಗ 550 ಹೆಚ್ಚಿನ ಜನ ಎಲ್ಲಿಂದ ಬರ್ತಾರೆ ಅನ್ನೋದು ಯಾವ ಮೀಡಿಯಾನೂ ಜನರಿಗೆ ತೋರಿಸಿಲ್ಲ. ಅವರು ಎಲ್ಲಿಂದ ಬರ್ತಾರೆ ಅಂದರೆ ಯಾವ ಯಾವ ಕ್ಷೇತ್ರದೊಳಗೆ ಜನಸಂಖ್ಯೆ ಹೆಚ್ಚಾಗಿದೆ, ಡಿಲಿಮಿಟೇಷನ್ ಜಾರಿಗೆ ಬಂದರೆ ಅಲ್ಲಿ ಕ್ಷೇತ್ರ ಮರುವಿಂಗಡಣೆಯಾಗಿ ಹೆಚ್ಚಿನ ಕ್ಷೇತ್ರಗಳು ಆ್ಯಡ್ ಆಗ್ತಾವೆ. ಅವು ಯಾವ ಕ್ಷೇತ್ರಗಳು ಅಂದರೆ ಎಲ್ಲ ನಾರ್ತ್ ಇಂಡಿಯನ್ ಸ್ಟೇಟ್ಗಳು. ದಕ್ಷಿಣ ಭಾರತದವರು ಏನು ಮಾಡಿದರು, ಎಲ್ಲರಿಗೂ ವಿದ್ಯೆ ಕೊಟ್ಟರು, ಎಜುಕೇಷನ್ ಜೋಡಿ ಒಂದು ಪ್ರೋಗ್ರೆಸಿವ್ ಪಾಲಿಸಿಗಳನ್ನು ತೊಗೊಂಡು ಬಂದು ಎಲ್ಲ ರೀತಿಯಿಂದ ಅಭಿವೃದ್ಧಿ ಮಾಡಿದರು. ಇವರು ಪಾಪ್ಯುಲೇಷನ್ ಕಂಟ್ರೋಲನ್ನು ತೊಗೊಂಡು ಬಂದರು, ಪಾಪ್ಯುಲೇಷನ್ ಕಂಟ್ರೋಲ್ ತೊಗೊಂಡು ಬಂದು ಅಭಿವೃದ್ಧಿ ಮಾಡಿ ದೇಶಕ್ಕೆ ಹೆಚ್ಚಿನ GST ಕೊಟ್ಟು ಇನ್ಮೇಲೆ ನಾವು ಎಲ್ಲ ರೀತಿಯಿಂದ ದೇಶಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಟ್ಟು ಹೆಚ್ಚಿನ ಪನಿಷ್ಮೆಂಟ್ ಅನುಭವಿಸುವಂಥ ಜಾಗದೊಳಗೆ ನಾವು ನಿಂತೀವಿ. ಅಂದರೆ ಉತ್ತರ ಭಾರತದ ರಾಜ್ಯಗಳೊಳಗೆ ಎನ್ನಾರ್ಮಸ್ ಪಾಪ್ಯುಲೇಷನ್ ಗ್ರೋತ್ ಆಗಿದೆ, ಅಸಂಖ್ಯವಾದ ಜನಸಂಖ್ಯಾ ಸ್ಫೋಟ ಆಗಿದೆ. ಆ ಎಲ್ಲ ಜನಸಂಖ್ಯಾ ಆಧಾರದ ಮೇಲೆ ಹೆಚ್ಚಿನ ವಿಧಾನ ಲೋಕಸಭಾ ಕ್ಷೇತ್ರಗಳು ಅವ್ರಿಗೆ ಹೋಗ್ತಾವೆ. ಅಂದರೆ
ನೀವು ಎಷ್ಟೇ ಮೆಜಾರಿಟಿ ಮಾಡಿದರೂ ನಮ್ಮ ದಕ್ಷಿಣ ಭಾರತದ ಮೆಜಾರಿಟಿ ಬರಲೇ ಇಲ್ಲ. ನಾಲ್ಕು ರಾಜ್ಯಗಳು ನಾವು ನಮ್ಮ ರೀಜನಲ್ ಪಾರ್ಟಿಗೆ ಓಟ್ ಹಾಕಿದ್ರೂ ಸಹಿತ ಅಧಿಕಾರ ಅವರೇ ಹಿಡಿತಾರೆ. ಇನ್ನು ಮುಂದೆ 2026 ಅವ್ರು ಮಾಡ್ತೀನಿ ಅಂತಾರೆ. 2021 ಸೆನ್ಸಸ್ ಮೇಲೆ, 21 ಸೆನ್ಸಸ್ ಇನ್ನೂ ಆಗಿಲ್ಲ, ಅದು ಯಾವಾಗ ಆಗ್ತದೆ ಅದರ ಮೇಲೆ ಡಿಲಿಮಿಟೇಷನ್ ಆಗ್ತದೆ, ಅದರ ಮೇಲೆ ಮರು ಹಂಚಿಕೆ ಆಗ್ತದೆ. ಆ ಹಂಚಿಕೆ ಆಯಿತು ಅಂದರೆ ದಕ್ಷಿಣ ಭಾರತಗಳು ಕಂಪ್ಲೀಟಾಗಿ ಬೇಕಾಗಿಲ್ಲ ಅವರಿಗೆ. ನೀವು ಹೆಸರಿಗಿರಬೇಕು, ನಿಮ್ ಎಂಥವರೇ ಇರಲಿ ನಿಮ್ಗೆ ಬೆಲೆ ಇಲ್ಲ, ಬೇಕೇ ಆಗಿಲ್ಲ. ಮೆಜಾರಿಟಿ ನಮಗೆ ಸಿಕ್ಬಿಡ್ತು, ನಮ್ಮ 4 ರಾಜ್ಯದೊಳಗೆ ನಾವು ಮೆಜಾರಿಟಿ ತಗೊಂಡ್ಬಿಟ್ವಿ, ನೀವು ಯಾಕೆ ಜಿ ಎಸ್ ಟಿ ಕೊಡ್ರಿ, ಪನಿಷ್ಮೆಂಟ್ ತಗೊಂಡು ಲೆಕ್ಕಕ್ಕೆ ಅಷ್ಟೇ, ಏನ್ ಬಡ್ಕೊಂಡ್ರೆ ಯೂಸ್ ಇಲ್ಲ. ಆಮೇಲೆ ಪ್ರತ್ಯೇಕ ರಾಷ್ಟ್ರ ಕೇಳೋದು ದೇಶದ್ರೋಹ ಅಲ್ಲ, ಅನ್ಯಾಯ ಆದರೆ ಒಂದು ನ್ಯಾಯ ಕೊಡ್ರಿ ಅಂತ. ಪ್ರತ್ಯೇಕ ಉತ್ತರ ಕರ್ನಾಟಕನು ಕೇಳಿದ್ರಲ್ಲ, ಯಾಕಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದೀನಿ, ಅಲ್ಲಿ ಅನ್ಯಾಯ ಆಗೋದು ನನಗೆ ಗೊತ್ತದೆ. ದಕ್ಷಿಣ ಕರ್ನಾಟಕದ ವಿರುದ್ಧನೇ ಇಲ್ಲಿ ಅಲ್ಲಿ ಅವ್ರು ಏನ್ರಿ ಮಾತಾಡ್ತಾರೆ ಅಂದರೆ ಒಂದು ರಾಜ್ಯ ಕೇಳೋದ್ರಾಗೆ ಯಾಕೆ ತಪ್ಪಿದೆ? ಇದು ಯಾಕೆ ತಪ್ಪಿಲ್ಲ ಅಂದರೆ ಇದು ಯೂನಿಯನ್ ಆಫ್ ಸ್ಟೇಟ್ಸ್, ಎಲ್ಲ ರಾಜ್ಯಗಳದ್ದು ಒಂದು ಒಮ್ಮತದಿಂದ ನಿರ್ಮಾಣ ಆದಂಥ ದೇಶ. ಈ ದೇಶ ಅನ್ನೋದು 1000 ವರ್ಷದಿಂದ ಹಾಗೆ ಇರಲಿಲ್ಲ. 500ಕ್ಕಿಂತ ಹೆಚ್ಚು ರಾಜ್ಯಗಳನ್ನು ಸೇರಿಸಿ ಪ್ರಿನ್ಸ್ಲಿ ಸ್ಟೇಟ್ಸನ್ನು ಒಂದು ಯೂನಿಫೈಡ್ ಮಾಡಿದರು. ಆ ಒಂದು ದೇಶದ ಕಲ್ಪನೆ ಒಂದು ಸಮಯದೊಳಗೆ ಹುಟ್ಟಿತು, ರಾಷ್ಟ್ರ ಭಾವನೆ ಹುಟ್ಟಿತು. ಆ ಎಲ್ಲ ಭಾವನೆಯೂ ಒಂದು ಆಡಳಿತದ ವಿರುದ್ಧ ಇತ್ತು, ಬ್ರಿಟಿಷರ ವಿರುದ್ಧ ಇತ್ತು. ಆ ಎಲ್ಲ ಆಪರೇಷನ್ನದ ವಿರುದ್ಧ ಒಂದು ಮನಸ್ಸಿನವರು ಸೇರಿ ಮಾಡಿದ್ದು. ಈಗ ನಿಮಗೆ ರಾಜ್ಯದ ಕಲ್ಪನೆಯನ್ನು ತೆಗೆದು ಬಿಡ್ತಾರೆ ಅವರು. ಜಮ್ಮು ಕಾಶ್ಮೀರನ್ನು ಒಡೆದು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಯೂನಿಯನ್ ಟೆರಿಟರಿ ಮಾಡಿಬಿಟ್ರು. ಅಲ್ಲಿ ಜನರಿಗೆ Article 370 ತೆಗೆದದ್ದು ಹೆಚ್ಚಿಗೆ ಹರ್ಟ್ ಆಗಿಲ್ಲ, ಅವ್ರಿಗೆ ಹರ್ಟ್ ಆಗಿದ್ದು ರಾಜ್ಯದ ಒಂದು ಸ್ಟೇಟಸ್ ತೆಗೆದದ್ದು. ಇದನ್ನು ನಮ್ಮ ರಾಜ್ಯದಾಗ ಮಾಡೋದಿಲ್ಲ ಅಂತ ಯಾವ ಗ್ಯಾರಂಟಿ? ಅದಕ್ಕೆ ಸಿಂಪಲ್ ಮೆಜಾರಿಟಿ ಬೇಕು. ಮಾಡಿಬಿಟ್ಟು ಕರ್ನಾಟಕನ 3 ಭಾಗ ಮಾಡಿ 3 ಯೂನಿಯನ್ ಟೆರಿಟರಿ ಮಾಡಿಬಿಟ್ರೆ ಅದಕ್ಕೂ ರೆಡಿಯಾಗಿರಬೇಕು ನಾವು. ಇಂಥ ಎಲ್ಲ ಡೇಂಜರ್ಸನ್ನು ಎದುರಿಗಿಟ್ಕೊಂಡು ಒಂದು ಅದು ಇಷ್ಟೊಂದು ಉದಾಹರಣೆ ನೋಡಿದ ಮೇಲೂ ಅಕಸ್ಮಾತ್ ಮೆಜಾರಿಟಿ ಕೊಟ್ಟರೆ ಉಳಿಗಾಲ ಇಲ್ಲ ಅನ್ನೋದು ಖಂಡಿತ. ಸರ್, ನೀವು ಏನು ಹೇಳ್ತೀರಿ ಈ ರಾಜ್ಯದ ಜನರಿಗೆ? BJP ಅವ್ರಿಗೆ ಬಹುಮತ ಕೊಟ್ಟರೆ ನಾವು ಏನೆಲ್ಲ ಅಪಾಯಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದು ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ನೀವು ಮಾತಾಡಿದ್ರಿ, ಮೇಡಮ್ ಕೂಡ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಈ ರಾಜ್ಯದ ಜನಕ್ಕೆ BJP ಯಾಕೆ ತಿರಸ್ಕರಿಸಬೇಕು ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದ್ರಿ, ಏನು ಹೇಳ್ತಾರೆ? ಅಲ್ಲ, ಈಗ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು, ಇದು ಚರ್ಚೆ ಆಗಬೇಕಾಯ್ತು TVಗಳಲ್ಲಿ. ಮತ್ತೊಂದು, ಇವ್ರು ಏನು ಮಾಡ್ತಾರೆ ಅಂದರೆ ನಮಗೆ 2 ಪಿಕ್ಚರ್ ತೋರಿಸ್ತಾರೆ, ರಾಮನ್ ಪಿಕ್ಚರ್ ತೋರಿಸ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ. ಅವ್ರು ತೋರಿಸ್ಬಿಟ್ಟಲ್ಲಿ ಈಗ 104 ಜನ ಹೊರಗಾಕಿದ್ರು, ಅದು ಜನಗಳಿಗೆ ಅರ್ಥನೇ ಆಗಿಲ್ಲ. ಅಲ್ಲಪ್ಪ, 100,000 ಜನ ಓಟ್ ಹಾಕಿ ಕಳಿಸಿ ನನ್ನ ಪ್ರತಿನಿಧಿಯನ್ನು ಒಳಗಾಕಿದ್ರು ಅಂದರೆ ಆಘಾತ ಆಗಬೇಕಾಯಿತು. ಆಯಾ ಕ್ಷೇತ್ರದಾರರು ತಿರುಗಿ ಬಿಡಬೇಕಾಯಿತು. ಎಷ್ಟು ಜನ ತಿರುಗಿ ಬಿದ್ದರು, ತಲೆನೇ ಕೆಡಿಸ್ಕೊಂಡಿಲ್ಲ? ನಾನು ಹೇಳೋದು ಕರ್ನಾಟಕ ಜನಕ್ಕೆ, ಒಂದೊಂದ್ಸಲ ಇಲ್ಲಿ BJP ಸರಿ ವಿರೋಧ ಪಕ್ಷದವರು ಸಹ ಸ್ವಲ್ಪ ಬುದ್ಧಿ ಕಲ್ತ್ಕೋಬೇಕಾಗುತ್ತೆ. ತಮ್ಮ ತಮ್ಮ ನಾಯಕರ ಬರ್ತ್ಡೇಗೆ 100,000 ಜನ ಸೇರಿಸಿ ಹಿಂಗಾಡೋರಿವರು, ಅವನು ಮುಖ್ಯಮಂತ್ರಿನ ಏಕವಚನದಲ್ಲಿ ಮಾತಾಡ್ತಾನೆ ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳಿದಾಗ ಅಟ್ಲೀಸ್ಟ್ 100-200 ಜನ ಅವ್ನು ಗೇರವ್ ಮಾಡೋಕ್ಕಾಯ್ತಿರಲ್ವ? ಅಷ್ಟೊಂದು ನಿರ್ವೀರ್ಯರಾಗ್ಬಿಟ್ರಲ್ಲ, ಅದು ಜವಾಬ್ದಾರಿನಿದಲ್ವ, ಅದನ್ನು ಮಾಡಬೇಕಲ್ವ? ಹಂಗಾಗಿ ಮೇಡಮ್ ಹೇಳೋದು ನಿಜ, ನಿಮ್ಗೆ 800 ಜನ ಬಂದುಬಿಟ್ರೆ ಅದು ಕರ್ನಾಟಕದಂತೂ ಬರೋಲ್ಲ, ಅದು ಇಡೀ ದಕ್ಷಿಣ ಭಾರತದಿಂದ ಬರೋಲ್ಲ, ಅದೆಲ್ಲ ನಾರ್ತ್ ಇಂಡಿಯನ್ಸ್ ಬರ್ತದೆ, ನಮ್ಮ ಲೆಕ್ಕಕ್ಕೇ ಇಲ್ಲ. ಅವಾಗ ಏನು ಬೇಕಾದ್ರೂ ಮಾಡ್ಬೋದು, ಅವಾಗ ಅನಿವಾರ್ಯವಾಗುತ್ತೆ. ದೇಶ ನಮ್ಮ ಅಸ್ತಿತ್ವವೇ ಇರೋದು ಇರಲ್ಲ, ಏನು ಮಾಡೋಕ್ಕಾಗುತ್ತೆ? ನಾವು ದುಡ್ಡು ಕೊಟ್ಕೊಂಡು ಎಲ್ಲ ಕೊಟ್ಕೊಂಡು ಅವ್ರಿಗೆ ಸಾಕದ್ದ ದರ್ದು ನಮಗೆ ಆಯ್ತಪ್ಪ, ಅವ್ರೇನೋ ಹಿಂದುಳಿದಿದ್ದಾರೆ, ಒಂದಷ್ಟು ಕೊಡಬೇಕಾಗುತ್ತೆ, ಸಾಕ್ಬೇಕಾಗುತ್ತೆ. ಎಷ್ಟು ವರ್ಷ ಸಾಕ್ತೀರಿ ನಿಮಗೆ? ಎಷ್ಟು ವರ್ಷ ಸಾಕ್ತೀರ? ಮತ್ತು ಕೆಲಸಕ್ಕೆ ಇಲ್ಲೇ ಬರ್ತಾರವ್ರಲ್ಲ, ಇಲ್ಲಿ ಕೆಲಸಕ್ಕೆ ಬರ್ತಾರೆ ಅವರು. ಅವ್ರಿಗೆ ಪಾಪ ಅವ್ರಿಗೆ ಅನ್ಯಾಯ ಅಲ್ವದು? ಆ ಮಕ್ಕಳು ಓದೋ ಮಕ್ಕಳು ಕರ್ಕೊಂಬಂದು ಇಲ್ಲೆಲ್ಲೋ ಹೋಟೆಲ್ಲು ಕ್ಯಾಟ್ರಿಂಗು ಸೆಕ್ಯೂರಿಟಿ ಇದನ್ನೆಲ್ಲ ಮಾಡಿಸೋದು ತಪ್ಪಲ್ವ? ಅವ್ರಿಗೆ ಎಜುಕೇಷನ್ ಕೊಡಬೇಕಲ್ವ? ಅವ್ರಿಗೆ ದೊಡ್ಡ ಅನ್ಯಾಯ ಮಾಡ್ತಾಯಿದ್ರೆ ನೀವು ಬರೀ ಓಟ್ಗೋಸ್ಕರ ಇಟ್ಕೊಂಡಿದ್ರಲ್ಲ, ಸುಮ್ಮನೆ ಕಾಂಗ್ರೆಸ್ ದೂರ್ತಾರಲ್ಲ ಸಾಬ್ರಿಗೆ ಓಟ್ಗೋಸ್ಕರ ಇಟ್ಕೊಂಡಿರ, ನೀವೇನು ಮಾಡ್ತಾಯಿದ್ರ? ಇಡೀ ಉತ್ತರ ಭಾರತನ ಇಟ್ಕೊಂಡಿದ್ರಲ್ಲ, ಓಟಿಗಾಗಿ, ಬೇರೆ ಏನೂ ದಡ್ರ ಮಾಡ್ಕೊಂಡಿದ್ರಲ್ಲ ಅದಲ್ಲ. ಇಲ್ಲ, ದ್ರಾವಿಡ ರಾಷ್ಟ್ರನ ಸಪ್ರೇಟಾಗಿ ಕೇಳಬೇಕಾಗುತ್ತೆ, ಅದು ಅನಿವಾರ್ಯನೂ ಆಗುತ್ತೆ. ಅದಕ್ಕೆ ಅವ್ರ ಆಸ್ಪದ ಕೂಡ ನಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಏನು ಮಾಡಕ್ಕಲ್ಲ. ಹಾಗಾಗಿ ಬಹುತ್ವ ಭಾರತದ ಜನರು ಬಹುಜನ ಮೊದಲೇದಾಗಿ ಇದನ್ನ ಒಂದು ದೇಶ ಅಂತ ಕರೆಯೋದು ಇಷ್ಟನೇ ಇಲ್ಲ. ಇದೊಂದು ಒಕ್ಕೂಟ ರಾಷ್ಟ್ರ ಅಷ್ಟೇ ಅಲ್ವಾ, ಒಕ್ಕೂಟ ರಾಷ್ಟ್ರನೇ, ಇದೊಂದು ದೇಶ ಅಂತೂ ಅಲ್ಲ ಇದು. ಎಸ್ ವೀಕ್ಷಕರೇ, ಇಷ್ಟೊತ್ತು ನೀವು ಇಡೀ ಚರ್ಚೆಯನ್ನು ಬಹಳ ಗಂಭೀರವಾಗಿ ಗಮನಿಸಿರ್ತೀರಿ. ಈ ದೇಶದ ಜನರು BJP 2024 ಲೋಕಸಭಾ ಚುನಾವಣೆಯಲ್ಲಿ BJP ಅವರು ಕೇಳ್ತಾ ಇರುವಂತಹ 400 ಸೀಟುಗಳ ಬಹುಮತವನ್ನು ಕೊಟ್ಟರೆ
ಪ್ರಜಾಪ್ರಭುತ್ವಕ್ಕೆ ಏನು ಅಪಾಯ ಆಗುತ್ತೆ, ಅಥವಾ ಸಂವಿಧಾನವನ್ನು ಬದಲಾವಣೆ ಮಾಡೋದ್ರಿಂದ ಏನೆಲ್ಲ ಅಪಾಯಗಳಾಗುತ್ತೆ, ಅದರಲ್ಲೂ ದಕ್ಷಿಣ ಭಾರತದ ಜನರಿಗೆ ರಾಜ್ಯಗಳಿಗೆ ಏನೆಲ್ಲ ಅನ್ಯಾಯ ಆಗುತ್ತೆ, ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಎಲ್ಲದರ ಕುರಿತಾಗಿ ಬಹಳ ಸರಳವಾಗಿ ವಿವರವಾಗಿ ನಮ್ಮ ಇಬ್ಬರು ಅತಿಥಿಗಳು ಕೂಡ ಮಾತನಾಡಿದ್ದಾರೆ. ಬಿಜೆಪಿಯನ್ನು ಯಾಕೆ ನಾವು ಈ ಚುನಾವಣೆಯಲ್ಲಿ ತಿರಸ್ಕರಿಸಬೇಕು ಅನ್ನೋದನ್ನು ಈ ಚರ್ಚೆಯ ಒಟ್ಟಾರೆ ಆಶಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನೀವು ಸಾಕಷ್ಟು ಮಾತಾಡಿದ್ದೀರಿ. ಮತ್ತೊಮ್ಮೆ ಇಂಥದ್ದೊಂದು ಚರ್ಚೆಯೊಳಗಡೆ ನಾವು ಒಟ್ಟಾಗೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ರಾಜಲಕ್ಷ್ಮಿ ಮೇಡಮ್ ಆ್ಯಂಡ್ ಜಗದೀಶ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ಮತ್ತೊಂದು ಇಂಥದ್ದೇ ಚರ್ಚೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನೋಡ್ತಾ ಇರಿ edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.